ಮೋದಿ ವಿಷ ಸರ್ಪ ಎಂದ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದ್ದಂತೆ ಖರ್ಗೆ ಉಲ್ಟಾ ಹೊಡೆದಿದ್ದಾರೆ ನಾನು ಹಾಗೆ ಹೇಳಿಲ್ಲ ಬಿಜೆಪಿ ಹಾವು ಇದ್ದಂಗೆ ಅಂತ ಹೇಳಿದ್ದೇನೆ ಸ್ವಲ್ಪ ನೆಕ್ಕಿ ನೋಡಿದ್ರೆ ಅಲ್ಟಿಮೇಟ್ಲಿ ಡೆತ್ ಅಂತ ಹೇಳಿದ್ದೆ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ನನಗೆ ಅಸೂಹೆ ಇಲ್ಲ ಇದು ಖರ್ಗೆ ಅವರು ಈಗ ನೀಡ್ತಾ ಇರುವಂತಹ ಸ್ಪಷ್ಟನೆ ಬಿಜೆಪಿ ಐಡಿಯಾಲಜಿ ಒಂದು ವಿಷದಂತಿದೆ ಆ ಐಡಿಯಾಲಜಿಗೆ ನೀವು ಸಪೋರ್ಟ್ ಮಾಡಿದ್ರೆ ನೀವು ಆ ವಿಷವನ್ನ ಸ್ವಲ್ಪ ನೆಕ್ಕಿ ನೋಡ್ತೀವಿ ಅಂತಂದ್ರೆ ಸಾವು ಖಚಿತ ಅಂತ ಹೇಳಿದ್ದೇನೆ ಅಷ್ಟೇ ವಿಷ ಸರ್ಪ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ ನೀವಂದ್ರೆ ಏ ಇದು ವಿಷ ಅದ ಇಲ್ಲ ನೋಡೋಣ ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ ನೆಕ್ಕರು ಸತ್ತ ಇಲ್ಲ ಇದು ವಿಷ ಅದನೋ ಎಲ್ಲೋ ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲ ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈ ದೇಶಕ್ಕಾಗಿ ಆಯ್ತು ಒಂದು ಸಾರಿ ಎರಡು ಸಾರಿ ಹೋಯ್ತು ಆದರೆ ಈಗ ಕರ್ನಾಟಕದಲ್ಲಿ ಮಾತ್ರ ನೀವು ಹೇಳಬೇಕು ನಾವು ಕನ್ನಡಿಗರು ನಾವು ಯಾರಿಗೂ ಬಗ್ಗದಿಲ್ಲ ಅವರು ಅಹಮದಾಬಾದ್ಲಿಂದ ಬರಲಿ ಗುಜರಾತ್ಲಿಂದ ಬರಲಿ ಎಲ್ಲಿಂದ ಬರಲಿ ನಾನು ಅವ್ರಿಗೆ ಮುಂದಿದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವಿದ್ದಂಗೆ ಅದಕ್ಕೆ ನೀವು ಹಿಂಗೆ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದರೆ ಅಲ್ಟಿಮೇಟ್ಲಿ ಅದು ಡೆತ್ತಪ್ಪ ಅಂತ ಹೇಳಿದೆ ಅವ್ರಿಗೆ ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಯಾಕಂದರೆ ನಾ ಹೇಳಿದ ಮೊದಲೇ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದೂ ಇಲ್ಲ ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯ ಇಲ್ಲ ಆದರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷದಂಗಿದೆ ಆ ಐಡಿಯಾಲಜಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದರೆ ಡೆತ್ ಈಸ್ ಸರ್ಟನ್